ಚುನಾವಣೆ ಬಂದಾಗ ಚುನಾವಣೆ ಮಾಡೋಣ ಕಾಂಗ್ರೆಸ್ ಬಿಜೆಪಿ ಅಲ್ಲಿ ಯಾವುದೂ ಇಲ್ಲ ಜೆಡಿಎಸ್ ಸೋ ಏ ರೀತಿ ಕೆಲಸ ಆಗಿದೆಯಾ ಏನು ಮಾಡಿದ್ರೆ ಈಗ ನಮ್ಮೂರಲ್ಲಿ ಕೂಡ ಒಂದು 3.5 ಕೋಟಿ ರೂಪಾಯಿ ಅನುದಾನದಲ್ಲಿ ಒಂದು ಆಸ್ಪತ್ರೆ ಆಗಿದೆ ಮತ್ತೆ ಇನ್ನು ಅಲ್ಲಿ ಅನೇಕ ಶಿಕ್ಷಣಕ್ಕೂ ಒಂದು ಕೂಡ ಅನುದಾನ ಕೊಟ್ಟಿದ್ದಾರೆ ಅವರು ಆ ಬಂದಂತ ಅನುದಾನದಲ್ಲಿ ಮಾಡಿದ್ದಾರೆ ಬಿಜೆಪಿ ಸರ್ಕಾರ ಇದೆ ಅವರು ಹೇಳ್ತಾರಲ್ಲ ಬಿಜೆಪಿ ನಾವು ಬಡೂರ್ ಸರ್ಕಾರ 7 ವರ್ಷ ಆಯ್ತು ಏನು ಮಾಡಿದ್ದಾರೆ ಅವರು ಅಡಿ ಮಾಡಿವ ಅಂತ ಹೇಳೋದಕ್ಕಿಂತ ಇಂತದ ಮಾಡಿವ ಅಂತ ಅವರು ಹೇಳಲಿ ಬಿಜೆಪಿ ದವರು ಇಂತದೇ ಮಾಡಿವಿ ನಾವು ಕಾರ್ಯಕ್ರಮ ಅಂತ ಒಂದು ಹೆಸರು ಹೇಳಲ್ಲ ಬರೆ ಮಾಡಿ लेबर कार्ड हेल्थ कार्ड आयुष्मान ऐन उपयोग आद यार उपयोग आगे मोदी अले उड़ीये कर्नाटक नोड्री इवर कर्नाटक लीडर इवर नोड़ वोट हाकली बट मोदी हर या ना सार्वजनिक रीतल ना मतक्षेत्र यार अभिवृद्धि अंत व्यक्ति गुर्स ना मातीवी शासक अभिवृद्धि अनदानु बरबार इन कॉविड सदर्भलू सिखापटे तौंद आगे आ समय शासक बंद क्षेत्र के ಶಿಣಗುಡ ಕನಕರವರ ಕೋವಿಡ್ ಸಂದರ್ಭದಲ್ಲಿ ಕೆಲವು ಹಳ್ಳಿಗಳಿಗೆ ತಿರುಗಾಡಿ ಇರತಕ್ಕಂತ ಆರ್ಥಿಕವಾಗಿ ಸಹಾಯ ಸಹಕಾರ ಕೂಡ ಮಾಡಿದ್ದಾರೆ ಈ ಬಾರಿ ಅವರ ಮಗಂಗೆ ಶರಣಗೌಡ ಅವರಿಗೆ ಟಿಕೆಟ್ ಕೊಡ್ತಾರೆ ಜೆಡಿಎಸ್ ನಿಂದ ಅವರೇ ಜೆಡಿಎಸ್ ಎಂಎಲ್ಎ ಅಭ್ಯರ್ಥಿ ಅಂತ ಅವರ ಗೆಲ್ತಾರ ಏನು ಹೇಳ್ತೀರಿ ನೀವು ಈಗ ಇತ್ತೀಚಿನ ದಿನಗಳಲ್ಲಿ ಅಂತ ಯುವಕರಿಗೆ ಬಹಳ ಸ್ಪಂದನೆ ಸಿಗುತ್ತಿದೆ ಹಾಗಾಗಿ ಯಾಕಂತಂದ್ರೆ ಈ ಕಾಂಗ್ರೆಸ್ ನಲ್ಲಿ ಲೀಡರ್ ಗಳು ಕೊರತೆ ಬಿಜೆಪಿ ಅಲ್ಲಿ ಅಂದ್ರೆ ಬುಡ ಇರಲ್ಲ ಅಂತ ಒಂದು ಲೀಡರ್ ಇದೆ ಹೀಗಾಗಿ ಇಲ್ಲಿ ಇರತಕ್ಕಂತ ಒಂದು ಯುವಕರಿಗೆ ಒಬ್ಬ ನಾಯಕ ಬೇಕಾಯ್ತ ನಾಯಕ ಶರಣಗೌಡ ಕನಕರ ಸಿಕ್ಕನಂತ ಹಾಗಾಗಿ ಎಲ್ಲ ಯುವಕರು ಅವರ ಪರ ಒಲವು ತೋರ್ತಿದ್ದಾರೆ ಏನೇ ಸಮಸ್ಯೆ ಇದ್ರೆ ಯುವಕರಿಗೆ ಸ್ಪಂದನೆ ಮಾಡುತ್ತದೆ ಹಾಗಾಗಿ ಅವರ ಕೆಲವಂತ ಸಹಕಾರ ಕೂಡ ಬಹಳಷ್ಟು ಇದೆ ಇಲ್ಲಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮಿಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹಪ್ರಾಯೋಜಕರು ಸ್ಮಯ ಪ್ರಾಪರ್ಟೀಸ್ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್‌ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್‌ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಎಸ್ ಗುರುಮಿಟ್ಕಲ್ ವಿಧಾನಸಭಾ ಕ್ಷೇತ್ರ ಇನ್ನು ಇಲ್ಲಿನ ಸ್ಥಳೀಯರನ್ನ ನಾವು ಮಾತಾಡಿಸೋಣ ಬನ್ನಿ ಸೊ ಸಿಕ್ಕಾಬಡೆ ಬಿಸಿಲಿದೆ ಜೊತೆಗೆ ಜಾಸ್ತಿ ಜನ ಕೂಡ ಇದ್ದಾರೆ ಬನ್ನಿ ನೋಡೋಣ ಯಾವ ರೀತಿ ಇದೆ ಏನಿದೆ ಇಲ್ಲಿನ ವಿಧಾನಸಭಾ ಕ್ಷೇತ್ರ ಸರ್ ನಮಸ್ತೆ ನಿಮ್ಮ ಹೆಸರು ಸಿದ್ದು ನಾಯಕ ಅತ್ತಿಗುಣಿ ಅಂತ ಹೇಗಿದ್ದೀರಿ ಚೆನ್ನಾಗಿದ್ದೀವ್ರಿ ಅಲ್ಲ ನಮ್ಮ ಬೆಂಗಳೂರು ನೋಡಿದ್ರೆ ಇಲ್ಲಿ ಸಿಕ್ಕಾಬಡೆ ಬಿಸಿಲಿದೆ ಹೆಂಗೆ ಬಿಸಿಲು ಬಿಸಿಲು ಇನ್ನೂ ಕಡಿಮೆ ಇದೆ ಇನ್ನೂ ಬರ್ತಾ ಬರ್ತಾ ಜಾಸ್ತಿ ಆಗುತ್ತಿಲ್ಲ ಜಾಸ್ತಿ ಆಗುತ್ತೆ ಹೌದು ಈಗ ಬಿಸಿಲು ಒಂದ್ ಕಡೆ ಹೀಟ್ ಆದ್ರೆ ಇನ್ನೊಂದ್ ಕಡೆ ರಾಜಕೀಯದ ಹೀಟ್ ಹೊಡಿತಾ ಇದೆ ಇನ್ನೇನು 2 ತಿಂಗಳಲ್ಲಿ ಎಲೆಕ್ಷನ್ ಸೊ ಹೇಗಿದೆ ಗುರುಮಿಟ್ಕಲ್ ವಿಧಾನಸಭಾ ಕ್ಷೇತ್ರ ಇದೆ ಜಿದ್ದಾಜಿದ್ದಿಯಾಗಿ ರಾಜಕೀಯ ನಡೆಯುತ್ತಾ ಇರುತ್ತೆ ರಾಜಕೀಯ ಬರ್ತೇವೆ ಅಂತಂದ್ರೆ ಜನ ಯಾರು ಬಿಸಿಲಿಗೆ ಅಂದ್ರೆ ರಾಜಕೀಯದಿಂದ ಯಾರು ಹೋಗರಲ್ಲ ಚುನಾವಣೆ ಬಂದಾಗ ಚುನಾವಣೆ ಮಾಡೋಣ ಅದರಲ್ಲಿ ರಾಜಕೀಯವಾಗಿ ಎಲ್ಲ ಪಕ್ಷದ ಏನೋ ಅಭ್ಯರ್ಥಿಗಳು ಘೋಷಣೆ ಆಗಲಿ ಅಭ್ಯರ್ಥಿ ಘೋಷಣೆ ನಂತರ ಇಲ್ಲಿ ಸಕ್ರಿಯವಾಗಿ ಯಾರ ರಾಜಕೀಯ ಜಿದ್ದಾಜಿದ್ದಿ ನಡೆಯುತ್ತೆ ಅಂತ ಗೊತ್ತಾಗುತ್ತೆ ಈ ಸದ್ಯದಲ್ಲಿ ಅಂತಂದ್ರೆ ಜೆಡಿಎಸ್ ಅಭ್ಯರ್ಥಿ ಘೋಷಣೆ ಆಗಿದೆ ಅವರದು ಇದು ಈಗ ಸದ್ಯ ಅವರೇ ಅವರದೊಂದು ಇದು ಕಾಣುತ್ತೆ ಬೇರೆ ಇನ್ನ ಕಾಂಗ್ರೆಸ್ ಬಿಜೆಪಿ ಅಲ್ಲಿ ಯಾವುದೂ ಇಲ್ಲ ಆ ಘೋಷಣೆ ಆದ್ಮೇಲೆ ಮುಂದೆ ಯಾವ ರೀತಿಯಾಗಿ ಜಿದ್ದಾಜಿದ್ದಿ ನಡೆಯುತ್ತೆ ಅಂತ ನೋಡೋಣ ಈಗ ಸ್ಥಳೀಯವಾಗಿ ಯಾರು ಸರ್ ಶಾಸಕರು ಇಲ್ಲಿ ಸ್ಥಳೀಯವಾಗಿ ನಾಗನಗೌಡ ಕನಕೂರ್ ಜೆಡಿಎಸ್ ಸರ್ ಈಗ ಏನು 5 ವರ್ಷ ಈಗ ಒಂದು ಫಸ್ಟ್ ನೇಮ್ ಸರ್ ಅವರು ಗೆದ್ದಿದ್ದು 2018 ಸೊ ಈ ರೀತಿ ಕೆಲಸ ಆಗಿದೆಯಾ ಏನು ಮಾಡಿದ್ರೆ ಈಗ ನಮ್ಮೂರಲ್ಲಿ ಕೂಡ ಒಂದು 3.5 ಕೋಟಿ ರೂಪಾಯಿ ಅನುದಾನದಲ್ಲಿ ಒಂದು ಆಸ್ಪತ್ರೆ ಆಗಿದೆ ಮತ್ತೆ ಇನ್ನು ಅಲ್ಲಿ ಅನೇಕ ಶಿಕ್ಷಣಕ್ಕೂ ಒಂದು ಕೂಡ ಅನುದಾನ ಕೊಟ್ಟಿದ್ದಾರೆ ಇದೇ ರೀತಿ ನಮ್ಮೂರಿಗೆ ಮಾಡಿದಂಗೆ ಎಲ್ಲ ಊರು ಕಡೆ ಕೂಡ ಅವರಿಗೆ ಅವರು ಆ ಬಂದಂತ ಅನುದಾನದಲ್ಲಿ ಮಾಡಿದ್ದಾರೆ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇದೆ ಅವರು ಹೇಳ್ತಾರಲ್ಲ ಬಿಜೆಪಿ ನಾವು ಬಡೂರ್ ಸರ್ಕಾರ 7 ವರ್ಷ ಆಯ್ತು ಏನು ಮಾಡಿದ್ದಾರೆ ಅವರು ಒಂದನ ಹೇಳಿ ಅವರು ಅಲ್ಲ ನಾವು ಲೇಬರ್ ಕಾರ್ಡ್ ಹೆಲ್ತ್ ಕಾರ್ಡ್ ಹೇಳೋದು ಬೇಡ ಮಾಡಿವ ಅಂತ ಹೇಳೋದಕ್ಕಿಂತ ಇಂತದ ಮಾಡಿವ ಅಂತ ಅವರು ಹೇಳಲಿ ಬಿಜೆಪಿ ದವರು ಇಂತದೇ ಮಾಡಿವಿ ನಾವು ಕಾರ್ಯಕ್ರಮ ಅಂತ ಒಂದು ಹೆಸರು ಹೇಳಲ್ಲ ಬರೆ ಮಾಡಿ ಅಲ್ಲ ಈಗ ಲೇಬರ್ ಕಾರ್ಡ್ ಮಾಡ್ಸಿವಿ ಹೆಲ್ತ್ ಕಾರ್ಡ್ ಮಾಡ್ಸಿವಿ ಆಯುಷ್ಮಾನ್ ಕಾರ್ಡ್ ಏನು ಉಪಯೋಗ ಆದ್ರಿ ಯಾರಿಗೆ ಉಪಯೋಗ ಆಗಿದೆ ಹೇಳ್ರಿ ಹಾಸ್ಪಿಟಲ್ ಗೆ ಹೋದ್ರೆ ಸಿದ್ರ ಉಪಯೋಗ ಇಲ್ಲ ಅವರಿಗೆ ಅವರಿಗೆ ಸಹಾಯ ಮಾಡತಕ್ಕಂತ ಕೆಲಸ ಆದ್ರೆ ಉಪಯೋಗ ಆಗ್ತದೆ ಇನ್ನು ಮೋದಿ ಅಲೆ ಒಡಿಯುತ್ತೆ ಕರ್ನಾಟಕದಲ್ಲಿ ಈ ಭಾಗದಲ್ಲಿ ನೋಡಿ ಇವರು ಕರ್ನಾಟಕದ ಲೀಡರ್ ಇದ್ದಾರೆ ಇವರು ನೋಡಿ ವೋಟ್ ಹಾಕ್ಲಿ ಬಟ್ ಮೋದಿ ಹೆಸರು ಹೇಳೋದು ಯಾಕೆ ಹಾಗಾದ್ರೆ ಯಾರು ಬರ್ತಾರೆ ಕೆಲಸ ಮಾಡಿಲ್ಲ ಅಂತ ಮೋದಿ ಹೆಸರು ಹೇಳೋದ ಇವರು ಹೆಸರು ಹೇಳ್ಕೊಂಡು ಇವರು ಗೆಲ್ಲಿ ಅವರ ಹೆಸರು ಹೇಳೋದು ಬೇಡ ಇಲ್ಲಿ ನಾವು ಹೇಳೋದಂಗೆ ಅಂದ್ರೆ ಸಾರ್ವಜನಿಕ ರೀತಿಯಲ್ಲಿ ನನ್ನ ಮತಕ್ಷೇತ್ರನ ಯಾರು ಅಭಿವೃದ್ಧಿ ಮಾಡ್ತರ ಅಂತ ವ್ಯಕ್ತಿಗಳನ್ನ ಗುರುತಿಸುವಂತ ಕೆಲಸ ನಾವು ಮಾಡ್ತೀವಿ ಈಗಿರೋ ಶಾಸಕರು ಹಾಗಾದ್ರೆ ಅಭಿವೃದ್ಧಿ ಮಾಡ್ತಾ ಇದ್ದಾರಾ ಮಾಡ್ತಾ ಇಲ್ವಾ ಅವರ ಅನುದಾನದಲ್ಲಿ ಎಷ್ಟು ಬರಬೇಕು ಅವರು ಮಾಡಿದ್ದಾರೆ ಮುಂದೆ ಯಾವ ಸರ್ಕಾರದಲ್ಲಿ ಅನುದಾನದಲ್ಲಿ ಯಾರು ಸರ್ಕಾರ ಇರತಕ್ಕಂತ ಅಂತರಿ ಗುರುತಿಸುವಂತ ಕೆಲಸ ನಮ್ಮ ಮತಕ್ಷೇತ್ರದಲ್ಲಿ ನಾವು ಮಾಡ್ತೀವಿ ಜನರು ಇನ್ನು ಕೋವಿಡ್ ಸಂದರ್ಭದಲ್ಲಿ ಎಲ್ಲರಿಗೂ ಸಿಕ್ಕಾಪಟ್ಟೆ ತೊಂದರೆ ಆಗಿತ್ತು ಆ ಸಮಯದಲ್ಲಿ ಶಾಸಕರು ಬಂದಿದ್ದ ಕ್ಷೇತ್ರಕ್ಕೆ ಏನು ಮಾಡಿದ್ರು ಮಕ್ಕಳು ಮಗ ಶಿಣಗುಡ ಕನಕರ ಅವರು ಕೋವಿಡ್ ಸಂದರ್ಭದಲ್ಲಿ ಕೆಲವು ಹಳ್ಳಿಗಳಿಗೆ ತಿರುಗಾಡಿ ಇರತಕ್ಕಂತ ಆರ್ಥಿಕವಾಗಿ ಸಹಾಯ ಸಹಕಾರ ಕೂಡ ಮಾಡಿದ್ದಾರೆ ಈ ಬಾರಿ ಅವರ ಮಗಂಗೆ ಶರಣಗೌಡ ಅವರಿಗೆ ಟಿಕೆಟ್ ಕೊಡ್ತಾರೆ ಜೆಡಿಎಸ್ ನಿಂದ ಅವರೇ ಜೆಡಿಎಸ್ ಎಂಎಲ್ಎ ಅಭ್ಯರ್ಥಿ ಅಂತ ಅವರ ಗೆಲ್ತಾರ ಏನು ಹೇಳ್ತೀರಿ ನೀವು ಈಗ ಇತ್ತೀಚಿನ ದಿನಗಳಲ್ಲಿ ಅಂತ ಯುವಕರಿಗೆ ಬಹಳ ಸ್ಪಂದನೆ ಸಿಗುತ್ತಿದೆ ಹಾಗಾಗಿ ಯಾಕಂತಂದ್ರೆ ಈ ಕಾಂಗ್ರೆಸ್ ನಲ್ಲಿ ಲೀಡರ್ ಗಳು ಕೊರತೆ ಬಿಜೆಪಿ ಅಲ್ಲಿ ಅಂದ್ರೆ ಬುಡ ಇರಲ್ಲ ಅಂತ ಒಂದು ಲೀಡರ್ ಇದೆ ಹೀಗಾಗಿ ಇಲ್ಲಿ ಇರತಕ್ಕಂತ ಒಂದು ಯುವಕರಿಗೆ ಒಬ್ಬ ನಾಯಕ ಬೇಕಾಯ್ತ ನಾಯಕ ಶರಣಗೌಡ ಕನಕರ್ ಸಿಕ್ಕನಂತ ಹಾಗಾಗಿ ಎಲ್ಲ ಯುವಕರು ಅವರ ಪರ ಒಲವು ತೋರ್ತಿದ್ದಾರೆ ಏನೇ ಸಮಸ್ಯೆ ಇದ್ರೆ ಯುವಕರಿಗೆ ಸ್ಪಂದನೆ ಮಾಡುತ್ತದೆ ಅದರ ಹಾಗಾಗಿ ಅವರು ಕೆಲವಂತ ಸಹಕಾರ ಕೂಡ
ಬಹಳಷ್ಟು ಇದೆ ಇಲ್ಲಿ. ಹಾಗಾದ್ರೆ 2023 ಗುರುಮಿಟಲ್ ವಿಧಾನಸಭಾ ಕ್ಷೇತ್ರದ ಮುಂದಿನ ಎಂಎಲ್ಎ ಯಾರಾಗ್ತಾರೆ? ಈಗ ಸದ್ಯದಲ್ಲಿ ಈಗಿನ ಪರಿಸ್ಥಿತಿಯಲ್ಲಿ ನೋಡಿದ್ರೆ ಚನ್ನೋಡ ಕಂಕರ್ ಗೆದ್ದಬಹುದು.